ಕಾಫಿ ಯಾರು ಮಾಡಿದ್ದು? ಮೋಸ್ಟ್ಲಿ ಕನಕ ಅವ್ರ ಅನ್ಸುತ್ತೆ, ಅವರೇ ಅವರೇ ಮಾಡಿದ್ದು. ಚೆನ್ನಾಗಿದೆ, ಶುಗರ್ ಜಾಸ್ತಿ ಇದೆ. ಸರಿಗಿದೆ. ಇಲ್ಲ, ನನಗೂ ಕೂಡ ಶುಗರ್ ಜಾಸ್ತಿ. ಶುಗರ್ ಪೇಷಂಟ್ ಅಂತ ಅನ್ಸುತ್ತೆ. ಪೂಜೆ ಎಲ್ಲ ಜೋರ ಮಾಡ್ತಿರಲ್ಲ ಅಪ್ಪ ಅಮ್ಮನ ಮಗನ ನೀವು ಜಾಸ್ತಿ ಒಂಥರ ಹಂಗೇನೆ. ಇಷ್ಟೊಂದು ಜಾಸ್ತಿ ಆದ್ರೆ ಕಮ್ಮಿ ಮಾಡ್ಕೊಳಕ್ ಆಗ್ತಾ, ಕಮ್ಮಿ ಆದ್ರೆ ಜಾಸ್ತಿ ಮಾಡ್ಕೋಬಹುದು. ನಮ್ದು ಯಾರು ಕುಡಿದಿರೋ ಆಗುತ್ತೆ. ಅವರಿಬ್ರಿಗೂ ಸ್ಪೆಷಾಲಿಟಿ. ಹೌದಾ? ಯಾರು ಕನಕ ಅವರೇ ಮಾಡ್ತಿರೋದ? ಕುಕಿಂಗ್ ಎಲ್ಲ ಶುಗರ್ ಜಾಸ್ತಿ ಹಾಕಿ ಸ್ವಲ್ಪ ಉಪ್ಪಾಕ ಕೇಳಿ ಹುಡಿ ಯಾರು ಚೆನ್ನಾಗಿರುತ್ತೆ. ಸ್ಮಾಲ್ ಬಾಸ್ ಜಾನಕಿ ಅವರೇ ಕನ್ಫೆಷನ್ ರೂಮ್ಗೆ ಬನ್ನಿ. ಇಲ್ಲಿ ಕನಕಾದೇವಿ ಹಾಗೂ ಜಲಜಾಕ್ಷಿಯವರು ಕಾಫಿ ವಿಚಾರವನ್ನು ಮಾತನಾಡುತ್ತಿದ್ದಾರೆ. ಜಾನು ಅವರು ಮತ್ತೆ ಚಂದ್ರಕಲ ಮ್ಯಾಮ್ ಕೂಡ ಅಷ್ಟೇ, ಯಾರು ಯಾವ ಕೆಲಸ ಮಾಡಲ್ಲ, ಎಲ್ಲ ನಾವೇ ಮಾಡೋಣ. ಆಯ್ತು, ಇನ್ಮೇಲೆ ಏನ್ ಮಾಡೋಣ ಅಂದ್ರೆ ತಿಂಡಿ ಎಲ್ಲ ಅವ್ರನ್ನ ಕೇಳ್ಬಿಟ್ಟೆ ಮಾಡೋಣ. ಯಾಕಂದ್ರೆ ಎಲ್ಲಾ ದಿನ ನಾವೇ ಮಾಡಿದ್ರೆ ಸರಿ ಹೋಗಲ್ಲ. ಬಾತ್ರೂಮ್ ಕ್ಲೀನಿಂಗ್ ಎಲ್ಲ ಯಾರು ಮಾಡ್ತಾರೆ ನೋಡ್ಬೇಕು. ಕ್ಯಾಪ್ಟನ್ ಯಾರು ಆಗ್ತಾರೆ ಅದ್ರ ಮೇಲೆ ಜಾನಕಿ ಅವರೇ ಶುಭೋದಯ. ಶುಭೋದಯ ಸ್ಮಾಲ್ ಬಾಸ್. ಸ್ಮಾಲ್ ಬಾಸ್, ನನ್ನೊಂದು ರಿಕ್ವೆಸ್ಟ್ ಹೇಳಿ. ನನ್ನ ಜಾನಕಿ ಅಂತ ಕರಿಬಿಡಿ, ಜಾನು ಅಂತ ಕರೀರಿ ಸ್ಮಾಲ್ ಬಾಸ್ ಪ್ಲೀಸ್. ಜಾನು ಅವರೇ, ನಿಮ್ಮ ಮುಂದೆ ಒಂದು ಪುಸ್ತಕವಿದೆ, ಅದನ್ನು ಹೋಗಿ ಎಲ್ಲರ ಸಮೀಕ್ಷೆದಲ್ಲಿ ಓದಿ. ಓಕೆ ಸ್ಮಾಲ್ ಬಾಸ್. ಸ್ಮಾಲ್ ಬಾಸ್ ಮನೆಯ ಸದಸ್ಯರಲ್ಲಿಗೂ ಸ್ವಾಗತ ಕೋರುತ್ತಿದ್ದಾರೆ. ಮನೆಯ ಮೊದಲ ವಾರದ ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಶುರುವಾಗಿದೆ. ಸ್ಮಾಲ್ ಬಾಸ್ ತಮ್ಮೆಲ್ಲರಿಗೂ ಮುಂದೆ ಒಂದು ಬೌಲ್ ಅನ್ನು ಇಟ್ಟಿದ್ದಾರೆ. ತಮಗೆ ಇಷ್ಟವಾದ ಸದಸ್ಯರನ್ನು ಚೀಟಿಯಲ್ಲಿ ಬರೆದು ಹಾಕಬೇಕು. ಅತಿ ಹೆಚ್ಚು ಮತಗಳನ್ನು ಯಾರು ಪಡೆಯುತ್ತಾರೆ ಅವರು ಕ್ಯಾಪ್ಟನ್ಶಿಪ್ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗುತ್ತಾರೆ. ಶುಭವಾಗಲಿ ಸ್ಮಾಲ್ ಬಾಸ್. ಸದಸ್ಯರ ವೋಟಿಂಗ್ ಆಧಾರದ ಮೇಲೆ ಸೋಮಶೇಖರ್ ರೆಡ್ಡಿ ಹಾಗೂ ಜಲಜಾಕ್ಷಿಯವರು ತಲಾ 4-4 ಮತಗಳನ್ನು ಪಡೆದಿದ್ದಾರೆ. ಇವರಿಬ್ಬರ ಮಧ್ಯೆ ಸ್ಪರ್ಧೆ ನಡೆಯಲಿದ್ದು ಗೆದ್ದವರು ಕ್ಯಾಪ್ಟನ್ ಆಗುತ್ತಾರೆ. ಸ್ಮಾಲ್ ಬಾಸ್, ನಿಮ್ಮ ಸಮಯ ಈಗ ಶುರುವಾಗಿದೆ.
ಜಲಜಾಕ್ಷಿಯವರೇ ಅಭಿನಂದನೆಗಳು. ಈ ವಾರದ ಕ್ಯಾಪ್ಟನ್ ನಾನಾಗಿರೋದ್ರಿಂದ ಈ ವಾರದಲ್ಲಿ ಯಾರು ಏನೇನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಡಿವೈಡ್ ಮಾಡಿದ್ದೀನಿ. ಅಡುಗೆ ಮನೆಯ ಕೆಲಸನ ಕನಕಾದೇವಿ ಮತ್ತು ಚಂದ್ರಕಲ ಅವ್ರು ಮಾಡ್ಬೇಕಾಗತ್ತೆ. ಮನೆ ಕ್ಲೀನಿಂಗು ಕರಣ್ ಶೆಟ್ಟಿ ಮತ್ತು ಕಾರ್ತಿಕ್ ಕೇಶವ್ ಅವ್ರು ಮಾಡ್ಬೇಕಾಗತ್ತೆ. ಬಾತ್ರೂಮ್ ಕ್ಲೀನಿಂಗು ಆಲ್ಟರ್ನೇಟ್ ಡೇಸ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಮತ್ತೆ ಸೋಮಶೇಖರ್ ರೆಡ್ಡಿ ಜಾನು ಅವ್ರು ಮಾಡ್ಬೇಕಾಗತ್ತೆ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ನಾನ್ ಬಾತ್ರೂಮ್ ಡಿಪಾರ್ಟ್ಮೆಂಟ್ ಹೋಗಲ್ಲ, ನಾನ್ ಕಿಚನ್ ಡಿಪಾರ್ಟ್ಮೆಂಟ್ ಹೋಗ್ತೀನಿ. ನಿಮ್ಗೆ ಅಡಿಗೆ ಎಲ್ಲ ಚೆನ್ನಾಗಿ ಮಾಡಕ್ ಬರುತ್ತಾ? ಮ್ಯಾನೇಜ್ ಮಾಡ್ತೀನಿ. ಹಂಗೆಲ್ಲ ಮಾಡಕ್ ಆಗಲ್ಲ, ಯಾಕೆಂದ್ರೆ ಲಾಸ್ಟ್ ಟೈಮು ಅವರು ಮಾಡಿದಾಗ ಕಾಫಿಗೆ ಡಿಕಾಷನ್ ಜಾಸ್ತಿ ಆಗಿದೆ, ಸಕ್ಕರೆ ಜಾಸ್ತಿ ಆಗಿದೆ ಅಂತ ಮಾತಾಡ್ತಾರೆ. ನಿಂಗೆ ಚೆನ್ನಾಗಿ ಮಾಡಕ್ ಬಂದ್ರೆ ನೀನು ಹೋಗು. ಯಾರು ಹೇಳಿದ್ದು? ಎಲ್ಲಾರು ಹೇಳ್ತಾ ಇದಾರೆ. ಅದೇ ಯಾರು? ನಾನು ಮತ್ತೆ ಕೇಶವ್. ನೀವೇ ನೀವೇ ಮಾಡಿ ಕಾಫಿ? ಒಬ್ರೆ ಮಾಡ್ತಿದ್ರೆ ಅದೇ ಕುದಿ ಕುದಿ ಬೋರ್ ಹೊಡೆಯತ್ತಲ್ಲ. ಅಲ್ಲಿ ಸ್ಮಾಲ್ ಬಾಸ್ ನ ಕೇಳ್ಬೇಕಾಗುತ್ತೆ. ಅಡಿಗೆದು ಅದ್ರ ಬಗ್ಗೆ ಮಾತ್ರ ಡಿಸ್ಕಷನ್ ನಡೀತಾ ಇದೆ. ಅದು ಊಟ ತಿಳಿ ಗೊತ್ತಿಲ್ಲ, ನೀವು ಸ್ಮಾಲ್ ಬಾಸ್ ಹತ್ರನೇ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಸ್ಮಾಲ್ ಬಾಸ್, ನಿಮ್ ಹತ್ರ ಒಂದ್ ರಿಕ್ವೆಸ್ಟ್ ಪ್ಲೀಸ್, ನನ್ಗೋಸ್ಕರ ಒಂದೇ ಒಂದ್ ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕಳಿಸ್ಕೊಡ್ತೀರಾ? ನನ್ನೆ ಜಲ್ದಾಕ್ಷಿ ಅವರು ತಗೊಂಡ್ರ ಒಪ್ಪಿನಿಲ್ಲ, ಒಂಚೂರು ಇಷ್ಟ ಆಗಿಲ್ಲ. ನನಗೂ ಇಷ್ಟ ಆಗಿಲ್ಲ. ಮತ್ತೆ ಅವರು ಯಾರಾದ್ರೂ ಇದೆ ಅಂತ ಹೇಳ್ಬಿಡ್ಬೇಕು ಪರ್ಫೆಕ್ಟ್ ಆಗಿ. ಅವ್ರಿಗೆ ಈ ಕೆಲ್ಸ ಆ ಕೆಲ್ಸ ಅಂದ್ರೆ ಒಬ್ರು ಮಾಡಲ್ಲ ಅಂದ್ರೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಕ್ಕಾಗತ್ತೆ? ಇವಾಗ ನಾವೆಲ್ಲ ಮಾಡ್ತೀವಿ, ಯಾವ ಕೊಡ್ರೆ ಅಂದ್ರೆ ಮಾಡಕ್ಕೆ ಬಿಟ್ಟಿಲ್ಲ ಅವರು. ಇವಾಗ ಅವ್ರ ಪಾಠಕ್ಕೆ ಅವ್ರು ಇದ್ದಾರೆ, ನನ್ನ ಕರ್ದೇ ಇಲ್ಲ. ಕ್ಯಾಪ್ಟನ್ ಆಗಿ ಅವ್ರ ಏನ್ ಜವಾಬ್ದಾರಿ ಇದೆ? ಯಾಕೆ ಕೂತಿದ್ದೀರಾ ಸುಮ್ನೆ ಅಂತ ಕೇಳೋದು ಇಲ್ಲ. ಬಂದು ಅವ್ರ ಪಾಠ ಮಾಡ ಅಡಿಗೆ ಮಾಡಕ್ ಹೋದ್ರೆ ಮಾಡೋಣ ಅಂತ ಹೋದ್ರೆ ಅವರೇ ಸುಮ್ನೆ ಇದ್ದಾರೆ, ಅವರೇ ಮಾಡೋತಾರ. ನಾವೇನು ಮಾಡೋದೇ ಇರ್ತಾರ, ನಮ್ನ ಬೇರೆ ಮಾಡ್ತಾರೆ. ಅದಕ್ಕೆ ನಾನ್ ಸುಮ್ನೆ ಇದ್ದೀನಿ, ಏನು ಕೇಳಿಸ್ತಿಲ್ಲ. ಯಾರ ಹತ್ರ ಹೇಳಿ ಹೋಗಿ? ಅಲ್ಲ, ಆಕ್ಚುಲಿ ಅವ್ರು ಏನ್ ಮಾಡ್ಬೇಕಿತ್ತು, ಎಲ್ಲರ ಒಪಿನಿಯನ್ ತಗೊಳ್ಬಾರ್ದಾಗಿತ್ತು. ಏನಿದೆ, ನೀವು ಈ ತರ ಕೆಲಸ ಮಾಡಿ ಅದ್ ಬಿಟ್ಬಿಟ್ಟು ಅವರು ಕ್ಯಾಪ್ಟನ್ ಆಗಿ ಕೂಡ ಎಲ್ಲಾರ ಒಪಿನಿಯನ್ ಕೇಳ್ಕೊಂಡು ಅವರು ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ಅದ್ ಯಾರು ಯಾವ್ದು ಕೂಡ ಕಂಪ್ಲೀಟ್ ಆಗಿ ಮಾಡಕ್ ಆಗಲ್ಲ. ಬಟ್ ನೀವ್ ಹಿಂಗೆ ಸೈಲೆಂಟ್ ಆಗಿದ್ರೆ ನೆಕ್ಸ್ಟ್ ಎಲ್ಲಾರು ಸೇರಿ ವಾಯ್ಸ್ ರೈಸ್ ಮಾಡಲ್ಲ, ಓಪನ್ ಅಪ್ ಮಾಡಲ್ಲ ಅಂತ ಹೇಳಿ ನಿಮ್ಗೆ ಬೇಗ ಎದುರು ಮಾಡ್ತಾರೆ. ನಾವು ನಮ್ದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು, ಯಾಕಂದ್ರೆ ಹೊರಗಡೆ ನಾವ್ ಏನಿದೀವಿ ಅಂತ ಎಲ್ಲರೂ ಗೊತ್ತಿರಲ್ಲ. ನೀವ್ ಹೇಳ್ದಂಗೆ ಯಾರು ಹೇಳಲ್ಲ, ಎಲ್ಲಾರು ಅವ್ರವ್ರ ಇದ್ದಾಗಿದ್ದಾರೆ. ನಾವು ಏನಾರ ಮಾತಾಡಕ್ ಹೋಗಿ ನಾವೇ ತಪ್ಪ ತಪ್ಪು ಇಟ್ಕೊಳ್ತಾರೆ. ಬಂದಿದ್ದಾರೆ ಇಲ್ಲಿ, ಸೊ ನಾವು ಕೂಡ ಅದನ್ನೇ ಆಡ್ಬೇಕು. ಅದಲ್ಲ, ಕನಕ ಅಂತೂ ಸಕ್ಕತ್ ಶಾರ್ಪ್ ಇದೆ. ಮೇಡಮ್, ನೀವೇನ್ ಇಲ್ಲೇ ಕೂತ್ಕೊಂಡಿದ್ದೀರಾ? ನಿಮ್ದು ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ವಾ? ಏನಕ್ಕೆ ಇಲ್ಲ? ನೀವ್ ಇವಾಗ ಬಂದು ಯಾಕೆ ನನ್ಗೆ ಹೇಳ್ತಾ ಇದ್ದೀರಾ? ಇವಾಗ ಬಂದು ಹೇಳ್ತಾ ಇದೀರ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಏನು, ನಿಮ್ ಕೆಲಸ ನೀವ್ ನಾ ಮಾಡ್ಬೇಕಲ್ವಾ? ನೋಡಿ, ಇವರು ಆಲ್ರೆಡಿ ಬೆಳಗ್ಗೆ ಬಂದು ಹೇಳ್ಬೇಕಾಯ್ತು. ಬೆಳಿಗ್ಗೆ ಬಂದಿದ್ದೆ ನಾವು ಒಂದು ವಾರದ ಕ್ಯಾಪ್ಟನ್ ಅಂದ್ಬಿಟ್ಟು ನಿನ್ನೆ ಆಲ್ರೆಡಿ ಡಿವೈಡ್ ಮಾಡಿದೀನಿ. ಇವಾಗ ನೋಡಿದ್ರೆ ಈ ದಿನ ಬಂದು ಡಿವೈಡ್ ಮಾಡಿದ್ರು, ಈ ಟೈಮಿಂಗ್ ನೀವ್ ಬಂದು ಮಾಡ್ಬೇಕಂತ ಹೇಳಿದ್ರೆ ನಾನ್ ಬಂದ್ ಮಾಡ್ತಾ ಇದ್ದೆ. ನಾನೇನ್ ಮಾಡಲ್ಲ. ಕಂಕವ್ರೆ ಅವ್ರಿಗೆ ಹೇಳಿಲ್ವಾ ನೀವು? ಇಲ್ಲ, ನನ್ ಕರ್ದೆ ಅವಾಗ ಕರ್ದೆ. ಅವ್ರು ನೋಡ್ರಿ ಎಲ್ಲ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ನಾನ್ ಯಾರು ಟೈಮ್ ವೇಸ್ಟ್ ಮಾಡ್ತೀನಿ? ನೀವ್ ಕರ್ದಿಲ್ಲಲ್ಲ ನನ್ನ, ಬನ್ನಿ ಈ ಟೈಮ್ ಅಡಿಗೆ ಮಾಡ್ಬೇಕು. ಹಂಗಲ್ಲ, ಒಂದ್ಸತಿ ಕರಿಬಹುದು, ನೀವ್ ಪದೇ ಪದೇ ಬನ್ನಿ ಬನ್ನಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಟೈಮ್ ಅಂದ್ರೆ ನೋಡಿ ಅಡಿಗೆ ಇನ್ನೂ ಆಗಿಲ್ಲ ಅಂತ ಮತ್ತೆ ನನ್ಗೆ ಹೇಳ್ತೀರಾ? ಪದೇ ಪದೇ ಎಲ್ಲಿ ಬಂದು ಕರೆದ್ರಿ? ನೀವು ಕರ್ದಿಲ್ಲ, ನಾನ್ ಕರ್ದಿದ್ದೀನಿ. ನೀವು ಒಂದ್ಸತಿ ಮಾತಾಡ್ತಾ ಇದ್ರಿ, ಮಾತಾಡಿದ್ರೆ ನೀವು ಕರಿಬೇಕಾನೆ. ಕರಿದಿಲ್ಲ ನಾನು, ಕೇಳಿಸ್ಕೊಂಡಿಲ್ಲ. ನಾನ್ ಕರ್ದೆ,
ಕೇಳಿಸ್ಕೊಂಡಿಲ್ಲ, ಬೇಕಾದ್ರೆ ಕೇಳಿ ನೀವು. ಕೇಶವ್ ನನ್ಗೆ ಗೊತ್ತಿಲ್ಲ, ಯಾರು ಹೇಳಿದ್ರು ಗೊತ್ತಿಲ್ಲ, ಯಾರು ನಿಮ್ ಮುಂದೆ ಹೇಳಿದ್ರ ಅವರು ಕೇಳ್ತಾರೆ. ಅಷ್ಟೊಂದು ಡೀಪ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಿ, ಅದಕ್ಕೋಸ್ಕರ ನಿಮ್ಗೆ ನಿಮ್ಮ ತಪ್ಪು ಮೇಡಮ್. ಅವ್ರು ಕಲಿತಾರೆ ನಾನು ಮಾಡೋದಿಲ್ಲ ಅಂತ ಹೇಳಿಲ್ಲ, ನೀವು ತಪ್ಪು ಮಾಡ್ಕೊಂಡು. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಮೇಡಮ್, ಗೊತ್ತಾ ಈಗ ನಾನು ಆಲ್ರೆಡಿ ನೆನೆ ಹೇಳಿದ್ದೀನಿ, ಅವ್ರು ಕಲಿತಾರ ಬಿಡ್ತಾರ ಗೊತ್ತಿಲ್ಲ, ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿನ ನೀವ್ ಮಾಡ್ಬೇಕಲ್ಲ. ಬ್ರೇಕ್ಫಾಸ್ಟ್ ಟೈಮಿಂಗ್ ಏನಿರುತ್ತೆ, 9 to 10 ಇರುತ್ತೆ, ಅಷ್ಟ್ರಲ್ಲಿ ನೀವು ರೆಡಿ ಮಾಡ್ಬೇಕಾಗ್ತದೆ. ಹೇಳಿಲ್ಲಮ್ಮ ನಾನು ಮಾಡೋದಿಲ್ಲ ಅಂತ ಹೇಳಿಲ್ಲ, ಮಾಡ್ತೀನಿ. ಜವಾಬ್ದಾರಿನ ನೀವು ನಿಭಾಯಿಸ್ಬೇಕಾಗುತ್ತೆ ಇವಾಗ. ಏನೇನು ಹೇಳಿದ್ನಲ್ಲ, ನಾ ಯಾವ ಕೆಲ್ಸ ಕೊಟ್ಟು ಮಾಡ್ತೀನಂತ ಮೇಡಮ್ ಬಾಯ ಹೇಳೋದಲ್ಲ. ಇವಾಗ ಅವ್ರು ಮಾಡ್ತಾ ಇದಾರಲ್ವ, ಅವ್ರ ಜೊತೆ ಹೋಗಿ ನಿಂತ್ಕೊಂಡು ಮಾಡ್ಬೇಕಂತ ಕೇಳ್ತಾರ. ಬರ್ಬೇಕು ಮ್ಯಾಮ್, ಅವ್ರು ಎಲ್ಲದಕ್ಕೂ ಬಂದ್ ಹೇಳಕ್ ಆಗುತ್ತೆ ಕ್ಯಾಪ್ಟನ್. ಇಲ್ಲ ನೀವ್ ಬಂದ್ ಕರ್ದಿದ್ರೆ ನಾನ್ ಬರಲ್ಲ ಅಂತ ಕೇಳ್ತಾ ಇದ್ದೀನಿ. ಕರ್ದಿದ್ದೀನಿ ಅಂತ ಅದೇನ್ ಗೊತ್ತಾ, ಇವ್ರು ನಾನು ಸೇರ್ಕೊಂಡು ಅಡಿಗೆ ಮಾಡ್ಬೇಕಿತ್ತು. ಹೌದು ಅಲ್ವ, ಅದನ್ನ ಕ್ಯಾಪ್ಟನ್ ಹೇಳಿರೋದು. ಇವ್ರಿಗೆ ಕರ್ದಿದ್ದೀನಿ, ಇಲ್ಲ ನೀನ್ ಕರ್ದಿಲ್ಲ ನಾನು ಅದಕ್ಕೆ ಬಂದಿಲ್ಲ. ಹಂಗಂದ್ರೆ ಏನು ಇಲ್ಲಪ್ಪ, ಅವ್ರು ಕರ್ದಿದ್ದಾರೆ, ದೂರ ನಿಂತ್ಕೊಂಡು ಕರೆದ್ರೆ ನಾನು ಕೇಳಿಸಿಲ್ಲ. ನಾನೇನೋ ಯಾವ್ದೋ ಮಾತಾಡ್ತಾ ಇದ್ದು ಕೆಲಸ ಒಪ್ಪಿಸಿದ್ಮೇಲೆ ಅದನ್ನ ನೀವು ಇಂಪಾರ್ಟಿಂಗ್ ಮಾಡ್ತಾ ಇರ್ಬೇಕು. ಅವ್ರು ಕರಿಬೇಕು ಇವ್ರು ಕರಿಬೇಕು ಅನ್ನೋದೇ ಇಲ್ಲಿ ಬರೋದಿಲ್ಲ ಇಲ್ಲಿ, ಆಯ್ತಾ? ಟೈಮಿಂಗ್ ನನ್ ಗೊತ್ತಿರ್ಲಿಲ್ಲ. ನಿಜ ಆ ಟೈಮಿಂಗ್ ಊಟ ಕೊಟ್ಟಿಲ್ಲ ಅಂದ್ರೆ ಎಲ್ರು ಮುಖ ನೋಡಕ್. ಹೌದು, ಈಗ ಎಲ್ಲಾರ್ಗು ಹೊಟ್ಟೆಸು ಆಗ್ತಾ ಇದೆ. ದಯವಿಟ್ಟು ಇವಾಗ ಆದ್ರೂ ಮುಂದೆ ಆದ್ರೂ ಹೀಗೆ ಮಾಡ್ತಾ ಇರ್ತೀರಾ, ಹೋಗಿ ಅಡ್ಗೆ ಮಾಡ್ತೀರಾ? ಅಡಿಗೆ ತುಂಬಾ ಚೆನ್ನಾಗಿದೆ, ಯಾರು ಮಾಡಿದ್ದು? ಕನಕದೇವಿ ಮತ್ತೆ ಚಂದ್ರಕಲ ಅವರೇ ಮಾಡಿದ್ದಾರೆ. ಅದಕ್ಕೆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿದೆ. ಇಬ್ರು ಸೇರಿ ಮಾಡಿದ್ದಾರೆ ಅಂದ್ರೆ ತುಂಬ ಇರುತ್ತೆ. ಅಡಿಗೆ ನಿಜವಾಗ್ಲೂ ಚೆನ್ನಾಗಿದೆಯಾ? ಪರವಾಗಿಲ್ಲ ನೋಡಿ, ಕೊನೆ ಅಂತ ಯಾರ ತರಕಾರಿ ಜಾಸ್ತಿ ಅನ್ನ ಇರುತ್ತೋ ಅವ್ರು ತುಂಬಾ ಇಷ್ಟ ಆಗಿರುತ್ತೆ. ಇಲ್ಲಿ ಚಂದ್ರಕಲಾ ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ. ಹೋಗಿ ನೀವು ಮುಂಚೆ ಒಂದ್ಸಲ ಕರೆದ್ರೆ ಅವ್ರು ಮಾರ್ನಿಂಗ್ ಎರಡ್ ಮೂರ್ ಸತಿ ಕರ್ದಿದ್ದೀನಿ ನಾನು, ಆದ್ರೂ ಅವರು ಬರ್ಲೇ ಇಲ್ಲ. ಮತ್ ಕರೆಯಕ್ಕಾಗುತ್ತಾ? ಹೋಗ್ಲಿ ಬಿಡಕ್ಕ, ಪಾಪ ಅಲ್ವಾ, ದೊಡ್ಡವ್ರಲ್ವಾ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ. ಇಷ್ಟ ಅಂತ ಅಡ್ಜಸ್ಟ್ ಮಾಡ್ಕೊಳ್ಬೋದಾಗುತ್ತೆ, ಬಂದಾಗಿಂದ ನಾನು ಒಬ್ಬಳೇ ಮಾಡ್ತಿದ್ದೀನಿ, ಯಾರು ಹೆಲ್ಪ್ ಮಾಡಲ್ಲ. ನಾನಿಲ್ಲಿ ಅಡಿಗೆ ಮಾಡಿಕ್ಕೆ ಪಾತ್ರೆ ತೊಳಕ್ಕೆ ಬಂದಿಲ್ಲ ಹೇಳಿ ನೀನೆ. ಯಾರು ಬಂದಿಲ್ಲ ಪಾತ್ರೆ ತೊಳಕು ಅಡಿಗೆ ಮಾಡ್ಬೇಕು ಅಂತೇಳಿ, ಆದ್ರೂ ದೊಡ್ಡವ್ರಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಇನ್ನೆಷ್ಟು ದಿನ ಇರ್ತಾರೆ, ಇರೋದು ಇಷ್ಟು ಇರೋ ಅಷ್ಟು ದಿನ ಚೆನ್ನಾಗಿರೋಣ ಅಂತ. ಕರೆಕ್ಟು, ನಮ್ ನಿದ್ದೆ ಬರ್ತಾಯ್ತು, ಹೋಗ್ತೀನಿ, ಬಾಯ್, ಗುಡ್ ನೈಟ್. ಗುಡ್ ನೈಟ್. ಜಾನಕಿ ಅವರು ಕೂಡ ಏನು ಆಗ್ಲಿ, ನಾವೇ ಪೇ ಮಾಡ್ ಕೇಳ್ತಾರ ತರ ನೋಡಿರ್ತಾರ. ಜಾನಕಿ ನೋಡಿದ್ರೆ ಯಾವಾಗ್ಲೂ ಹುಡುಗರೆಲ್ಲ ಸುತ್ತಾ ಇರ್ತಾರೆ, ಅಲ್ಲಿಗೂ ಒಂಥರ ಅನ್ಸುತ್ತೆ, ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತಾ ಇರ್ತಾರೆ, ಸರಿಯಲ್ಲ ಅನ್ಸುತ್ತೆ. ಯಾಕೆ ಅವರು ಬಿಟ್ಟಿದ್ದು ಇವಾಗ ಏನಂದ್ರೆ, ಅವರು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಿಲ್ಲ, ಅದೇ ಮಾತ್ರ ಮಿಂಗಲ್ ಆಗ್ತಾ ಇದ್ರೆ, ಅವ್ರು ಮಾತ್ರ ಸಪ್ರೇಟ್ ಒಂದು ಟೀಮ್ ಮಾಡ್ತಾ ಇದಾರೆ ಬೇರೆಯವ್ರ ಜೊತೆ ಬರ್ತೀವಿ. ಏನೋ ನಿಜ, ಆಲ್ರೆಡಿ ಟೀಮ್ ಆಗ್ಬಿಟ್ಟಿದೆ ನಿಮ್ಗೆ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ.